ರಾಕೇಶ್ ಅಕ್ಷತಾ ನಡುವೆ ಏನಿದೆ ಏನಿಲ್ಲ ಗೋಸಿಪ್ ಗಳಿಗೆ ಸಿಕ್ಕ ಸ್ಪಷ್ಟನೆ ಇದು ಬಿಗ್ ಬಾಸ್ ಕನ್ನಡ ಸೀಸನ್ ಸಿಕ್ಸ್ ಕಾರ್ಯಕ್ರಮದಲ್ಲಿ ಎಂ ಜೆ ರಾಕೇಶ್ ಹಾಗೆ ಅಕ್ಷತಾ ನಡುವೆ ಸಂಥಿಂಗ್ ಸಮಥಿಂಗ್ ನಡೀತಾ ಇದೆ ಅನ್ನೋ ಗೋಸಿಪ್ ಮೊದ್ಲು ವಾರನೇ ಕೇಳಿ ಬಂತು ರಾಕೇಶ್ ಗಾಗಿ ಅದಾಗ್ಲೇ ಮದುವೆ ಆಗಿರೋ ಅಕ್ಷತಾ ಡೈವೋರ್ಸ್ ಕೊಡೋಕೆ ಮುಂದಾಗಿದ್ದಾರೆ ಅಂತ ಬಿಗ್ ಬಾಸ್ ಸ್ಪರ್ಧಿಗಳೇ ಗುಸ್ಗುಸು ಪಿಸ್ಪಿಸು ಮಾತಾಡ್ಕೋತಿದ್ರು ಈ ಎಲ್ಲಾ ಗಾಸಿಪ್ ಗಳು ಕಿವಿಗೆ ಬಿದ್ಮೇಲೆ ತಮ್ಮ ಹಾಗೆ ಅಕ್ಷತಾ ನಡುವೆ ಏನಿದೆ ಏನಿಲ್ಲ ಅನ್ನೋದನ್ನ ರಾಕೇಶ್ ಎಲ್ರ ಮುಂದೆ ಸ್ಪಷ್ಟಪಡಿಸಿದ್ದಾರೆ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಅಂತ ದೀಪಾ ಾವಳಿ ಹಬ್ಬದ ಟೈಮ್ ನಲ್ಲಿ ಎಲ್ಲರ ಸಮ್ಮುಖದಲ್ಲಿ ರಾಕೇಶ್ ತಿಳಿಸಿದ್ದಾರೆ ಎಲ್ಲ ಗೋಸಿಪ್ ಗಳಿಗೆ ರಾಕೇಶ್ ಮತ್ತೆ ಅಕ್ಷತಾ ಕೊಟ್ಟಿರೋ ಸ್ಪಷ್ಟನೆ ಇಲ್ಲಿದೆ ನೋಡಿ ಎಲ್ಲರ ಸಮ್ಮುಖದಲ್ಲಿ ರಾಕೇಶ್ ಹೇಳಿದ್ದೇನ್ ಗೊತ್ತಾ ಅಕ್ಷತಾ ಮತ್ತೆ ನನ್ನ ನಡುವೆ ಏನೋ ಇರಬಹುದು ಅಂತ ಅನ್ಕೊಂಡಿದ್ರೆ ಕ್ಲೋಸ್ ಆಗಿ ಮಾತಾಡೋಕೆ ಎಲ್ರಿಗೂ ಒಬ್ಬೊಬ್ರು ಇರ್ತಾರೆ ನನ್ನ ಕೇಸ್ ನಲ್ಲಿ ನಾನ್ ಕ್ಲೋಸ್ ಆಗಿರೋದು ಅಕ್ಷತಾ ಜೊತೆ ಎಂದಿದ್ದಾರೆ ಇನ್ನು ನೀವ್ ತಪ್ಪು ತಿಳ್ಕೊಂಡಿದ್ರೆ ನಾನು ಸ್ಪಷ್ಟನೆ ಕೊಡ್ತೀನಿ ದಯವಿಟ್ಟು ಆ ರೀತಿಯಲ್ಲಿ ನೀವ್ ನೋಡ್ಬೇಡಿ ಒಬ್ಬ ಹುಡುಗ ಮತ್ತೆ ಹುಡುಗಿ ಫ್ರೆಂಡ್ಸ್ ಆಗಿ ಇರಬಹುದು ಅಂತ ಕಣ್ಣೀರಿಟ್ಟಿದ್ದಾರೆ ರಾಕೇಶ್ ಇನ್ನು ನಾನು ಈ ಮನೆಯಲ್ಲಿ ಕಂಫರ್ಟ್ ಝೋನ್ ನಲ್ಲಿ ಇರೋದು ರಾಕೇಶ್ ಜೊತೆ ನಾನು ಎಲ್ರ ಜೊತೆಗೂ ಮಾತಾಡ್ತೀನಿ ಆದ್ರೆ ರಾಕೇಶ್ ಜೊತೆಗೆ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಷ್ಟೇ ಅಂತ ಹೇಳ್ತಾರೆ ಅಕ್ಷತಾ ತುಂಬಾ ಮಾತುಗಳು ಬಂದಿವೆ ಮಾತಾಡ್ಬೇಡಿ ಅಂತ ಹೇಳಲ್ಲ ಮಾತಾಡಿ ತಲೆ ಕೆಡಿಸ್ಕೊಳ್ಳಲ್ಲ ಆದ್ರೆ ಎಲ್ರು ಎಲ್ರ ಜೊತೆಗೂ ಒಂದು ಬಾಂಡ್ ಇಟ್ಕೊಂಡಿರ್ತಾರೆ ಆದ್ರೆ ಕತೆ ಕಟ್ಟೋದು ಬೇಡ ರಾಕೇಶ್ ಐ ರಿಯಲಿ ಲವ್ ಯು ನೀನ್ ನಿಜವಾಗ್ಲು ಒಳ್ಳೆ ಹುಡುಗ ಅಂತ ಕಣ್ಣೀರ್ ಸುರಿಸ್ತಾ ಅಕ್ಷತಾ ಹೇಳ್ತಾರೆ ಸೊ ನಿಮ್ಗೇನ್ ಅನ್ಸತ್ತೆ ರಾಕೇಶ್ ಮತ್ತೆ ಅಕ್ಷತಾ ಹೇಳಿದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂಡ್ ಈ ವಾರ ಮನೆಯಿಂದ ಯಾರು ಹೊರಗ್ ಬರ್ತಾರೆ ಪ್ರತಿಯೊಂದು ನೀವೇ ತಿಳಿಸಿ